ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನು ಹೇಗೆ ಯಾವುದೇ ಆಪ್ನ ಸಹಾಯವಿಲ್ಲದೆ ಈಸಿಯಾಗಿ ನಮ್ಮ ಗ್ಯಾಲರಿಯಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದೊಂದು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋಣ ಈಗ ನಾನು ಮೊದಲಿಗೆ ಒಂದು ರೀಲ್ಸ್ ಅನ್ನು ಪ್ಲೇ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಡೆಮೋ ಆಗಿ ನೋಡ್ಬೋದು ನಿಮಗೆ ನಾನೀಗ ಡೆಮೋ ಆಗಿ ರೀಲ್ಸ್ನ ಡೌನ್ಲೋಡ್ ಮಾಡಿ ನಿಮಗೆ ಕಾಣಿಸ್ತೀನಿ ಹೇಗೆ ಮಾಡೋದು ಅಂತ ನೋಡ್ಬೋದು ನೀವು ಅಲ್ಲಿ ಕೆಳಗಡೆ ಎರೋ ಮಾರ್ಕ್ ಇದೆಯಲ್ಲ ಕಮೆಂಟ್ಸ್ ಲೈಕ್ ಕೆಳಗಡೆ ಎರೋ ಮಾರ್ಕ್ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ನಂತರ ನೀವು ನೋಡೋದು ಫಸ್ಟ್ ಆಪ್ಷನ್ ಇದೆಯಲ್ಲ ಆ್ಯಡ್ ಟು ಯುವರ್ ಸ್ಟೋರಿ ಅಂತ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ರೀಲ್ಸ್ ಸ್ಟೋರಿಗೆ ಆ್ಯಡ್ ಮಾಡಲು ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ನೀವು ನೋಡ್ಬೋದು ನೀವಿಲ್ಲಿ ಸ್ಟೋರಿಗೆ ಆ್ಯಡ್ ಮಾಡಬೇಕಂತಿಲ್ಲ ನಂತರ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ಸೆಟ್ ಮಾಡ್ಕೊಳ್ಬೇಕು ಝೂಮ್ ಆಗಿ ಅಥವಾ ಒಂದು ಚಿಕ್ಕದಾಗಿ ದೊಡ್ಡದಾಗಿ ನಾನು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ತಿದ್ದೀನಿ ಸೆಟ್ ಮಾಡಿದ ತಕ್ಷಣ ನೀವು ಮೇಲ್ಗಡೆ ನೋಡ್ಬೋದು ಸೌಂಡ್ಕ್ಕಿಂತ ಸೆಕೆಂಡ್ ಆಪ್ಷನ್ ನಿಮಗೆ ಡೌನ್ಲೋಡ್ ಅಂತ ಕಾಣಿಸ್ತಿದೆ ಅಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನೋಡ್ಬೋದು ನೀವು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಪ್ರೊಸೆಸಿಂಗ್ ಅಂತ ಬರ್ತಿದೆ ಅಂದರೆ ಡೌನ್ಲೋಡ್ ಆಗ್ತಾ ಇದೆ ನೋಡ್ಬೋದು ನೀವು ನೋಡ್ಬೋದು ವಿಡಿಯೋ ಸೇವ್ಡ್ ಅಂತ ಬರ್ತಿದೆ ಅಂದರೆ ವಿಡಿಯೋ ಡೌನ್ಲೋಡ್ ಆಗಿದೆ ಅಂತ ಅರ್ಥ ಈಗ ಒಮ್ಮೆ ಗ್ಯಾಲರಿಗೆ ಹೋಗಿ ಚೆಕ್ ಮಾಡೋಣ ನೋಡ್ಬೋದು ನೀವು ನೋಡ್ಬೋದು ಈಗ ಆಲ್ರೆಡಿ ನಾನು ಗ್ಯಾಲರಿಗೆ ಚೆಕ್ ಮಾಡಿದ್ದೇನೆ ಡೌನ್ಲೋಡ್ ಆಗಿದೆ ನೋಡು ಈ ರೀತಿಯಾಗಿ ನೀವು ಈಸಿಯಾಗಿ ನಿಮ್ಮ ರೀಲ್ಸ್ ನೋಡ್ತಾ ಇರಬೇಕಾದ್ರೆ ನಿಮಗೆ ಯಾವುದಾದ್ರೂ ಒಂದು ಸಾಂಗ್ ಅಥವಾ ಏನೇ ಒಂದು ಇಷ್ಟ ಆದರೂ ಕೂಡ ಈಸಿಯಾಗಿ ನೀವು ಒಂದು ಕ್ಲಿಕ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಬೋದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮಾಡಿಬಿಡಿ ಥ್ಯಾಂಕ್ ಯು ಧನ್ಯವಾದಗಳು